ಕುಮಾರಸ್ವಾಮಿಗೆ ದಬಾಯಿಸಿ ಕೆಲಸ ಮಾಡಿಸಿಕೊಟ್ಟೆ, ಕೆಲಸ ಆದ್ಮೇಲೆ ಬೇಲಿ ಜಿಗಿದು ಕದ್ದು ಓಡಿ ಹೋದ್ರು ಅನ್ನೋ ಮಾತನಾಡಿದ್ದಾರೆ. ಕುಮಾರಸ್ವಾಮಿಗೆ ದಬಾಯಿಸಿ ಕೆಲಸ ಮಾಡಿಸಿಕೊಟ್ಟೆ ನಾನು, ಕೆಲಸ ಆದ್ಮೇಲೆ ಬೇಲಿ ಜಿಗಿದು ಕದ್ದು ಓಡಿ ಹೋದ್ರು ಅಂತ ಅನರ್ಹ ಶಾಸಕರ ಬಗ್ಗೆ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವೆಲ್ಲ ರೆಸಾರ್ಟ್ ನಲ್ಲಿದ್ವು, ಆಗ ಶ್ರೀಮಂತ್ ಪಾಟೀಲ್ ತಮ್ಮ ಕಾರ್ಖಾನೆ ಕೆಲಸ ಆಗಬೇಕು ಅಂತ ಹೇಳಿದ. ಆಗ ಕುಮಾರಸ್ವಾಮಿಗೆ ದಬಾಯಿಸಿ ಕೆಲಸ ಮಾಡಿಸಿಕೊಟ್ಟೆ, ಆದರೆ ಮುಂಬೈ ಆಸ್ಪತ್ರೆಗೆ ಸೇರಿ ನನಗೆ ಎದೆನು ಅಂತಾನೆ, ಆದರೆ ಆ ಆಸ್ಪತ್ರೆಯಲ್ಲಿ ಹೃದಯ ಚಿಕಿತ್ಸೆಗೆ ಸೌಲಭ್ಯವೇ ಇರಲಿಲ್ಲ ಅಂತ ಕಾಗವಾಡದಲ್ಲಿ ಭಾಷಣ ಮಾಡ್ತಾ, ಚುನಾವಣಾ ಭಾಷಣ ಮಾಡ್ತಾ ಸಿದ್ದರಾಮಯ್ಯನವರು ಈ ಮಾತನಾಡಿದ್ದಾರೆ. ಶ್ರೀಮಂತ್ ಪಾಟೀಲ್ ಇದರಲ್ಲ, ನಿಮ್ಗೆ ನಿದರ್ಶನ ಹೇಳ್ತೀನಿ. ನಾವೆಲ್ಲ MLAಗಳು ಒಂದು ರಿಸಾರ್ಟ್ ನಲ್ಲಿದ್ದು, ನೀವು ಇದ್ರಲ್ಲ ಯಶವಂತ ಗೌಡ್ರೆ, ನಾನು ಸಾಯಂಕಾಲ ಇವ್ರನ್ನ ಮಾತಾಡ್ಸಕ್ ಹೋದೆ, ಅವತ್ತೇ ದೂಡೋದು ಮಾತಾಡ್ಸಕ್ ಹೋದಾಗ ಬಂದ ನನ್ನ ಹತ್ರ ಬಂದು ಶ್ರೀಮಂತ್ ಪಾಟೀಲ್ ಸರ್, ನಮ್ಮ ಶುಗರ್ ಫ್ಯಾಕ್ಟರಿ ಇದೆಯಲ್ಲ, ಕೋ ಜನರೇಷನ್ ಇದೆ, ಆ ವಿದ್ಯುತ್ ಶಕ್ತಿ ಬಿಲ್ಲು ಎಲ್ಲ ಬರಬೇಕು, ಸ್ವಲ್ಪ ಇವ್ರಿಗೆ ಹೇಳಿ ಸರ್ ಅಂತ ಹೇಳಿದ್ರೆ, ಪವರ್ ಚೇಸ್ ಅಗ್ರಿಮೆಂಟ್ ಆಗ್ಬೇಕು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ ಕುಮಾರಸ್ವಾಮಿ ಹೇಳಪ್ಪ ಅಂತ ಹೇಳಿದ್ರು. ನಾನು ಕೂಡಲೇ ತಗೊಂಡು ಕುಮಾರಸ್ವಾಮಿ ಅವರಿಗೆ ಹೇಳಿದೆ, ರೀ ಕುಮಾರಸ್ವಾಮಿ ಅವರೇ, ಯಾಕೆ ಅಷ್ಟು ದಿನದಿಂದ ಮಾಡ್ಕೊಟ್ಟಿಲ್ಲ ನಮ್ಮ MLAಗೆ, ಕೂಡಲೇ ಮಾಡ್ರಿ ಅಂತ ಹೇಳಿ ದಬಾಯಿಸಿದ ಮೇಲೆ ಅವ್ರು ಮಾಡ್ಕೊಟ್ಬಿಟ್ರು. ಇವಾಗೆ ಅದು ಮಾಡಿಸ್ಕೊಂಡು ಅರ್ಧ ಗಂಟೆಲಿ ಬೇಲಿ ನೆಗೆದು ಆಚೆ ಬಂದ್ಬಿಟ್ರಲ್ಲ, ಆ ಮರ್ಯಾದೆ ಇಲ್ಲ ಅಂತ ಹೇಳಿ ಟೆನ್ಷನ್ ಅರ್ಧ ಗಂಟೆಲಿ. ಇವ್ರ ಮಗ ಅಲ್ಲೇ ಇದ್ದ, ಶ್ರೀಮಂತ್ ಪಾಟೀಲ್ ಮಗ. ಶ್ರೀಮಂತ್ ಪಾಟೀಲ್ ಇದರಲ್ಲ, ನಿಮ್ಗೊಂದು ನಿದರ್ಶನ ಹೇಳ್ತೀನಿ. ನಾವೆಲ್ಲ MLAಗಳು ಒಂದು ರಿಸಾರ್ಟ್ ನಲ್ಲಿದ್ದು, ನೀವು ಇದ್ರಲ್ಲ ಯಶವಂತ ಗೌಡ್ರೆ, ನಾನು ಸಾಯಂಕಾಲ ಇವ್ರನ್ನ ಮಾತಾಡ್ಸಕ್ ಹೋದೆ, ಅವತ್ತೇ ದೂಡೋದು ಮಾತಾಡ್ಸಕ್ ಹೋದಾಗ ಬಂದ ನನ್ನ ಹತ್ರ ಬಂದು ಶ್ರೀಮಂತ್ ಪಾಟೀಲ್ ಸರ್, ನಮ್ಮ ಶುಗರ್ ಫ್ಯಾಕ್ಟರಿ ಇದೆಯಲ್ಲ, ಕೋ ಜನರೇಷನ್ ಇದೆ, ಆ ವಿದ್ಯುತ್ ಶಕ್ತಿ ಬಿಲ್ಲು ಎಲ್ಲ ಬರಬೇಕು, ಸ್ವಲ್ಪ ಇವ್ರಿಗೆ ಹೇಳಿ ಸರ್ ಅಂತ ಹೇಳಿದ್ರೆ, ಪವರ್ ಚೇಸ್ ಅಗ್ರಿಮೆಂಟ್ ಆಗ್ಬೇಕು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ ಕುಮಾರಸ್ವಾಮಿ ಹೇಳಪ್ಪ ಅಂತ ಹೇಳಿದ್ರು. ನಾನು ಕೂಡಲೇ ತಗೊಂಡು ಕುಮಾರಸ್ವಾಮಿ ಅವರಿಗೆ ಹೇಳಿದೆ, ರೀ ಕುಮಾರಸ್ವಾಮಿ ಅವರೇ, ಯಾಕೆ ಅಷ್ಟು ದಿನದಿಂದ ಮಾಡ್ಕೊಟ್ಟಿಲ್ಲ ನಮ್ಮ MLAಗೆ, ಕೂಡಲೇ ಮಾಡ್ರಿ ಅಂತ ಹೇಳಿ ದಬಾಯಿಸಿದ ಮೇಲೆ ಅವ್ರು ಮಾಡ್ಕೊಟ್ಬಿಟ್ರು. ಇವಾಗ ಅದು ಮಾಡಿಸ್ಕೊಂಡು ಅರ್ಧ ಗಂಟೆಲಿ ಬೇಲಿ ನೆಗೆದು ಆಚೆ ಬಂದ್ಬಿಟ್ರಲ್ಲ, ಆ ಮರ್ಯಾದೆ ಇಲ್ಲ ಅಂತ ಹೇಳಿ ಟೆನ್ಷನ್ ಅರ್ಧ ಗಂಟೆಲಿ. ಇವ್ರ ಮಗ ಅಲ್ಲೇ ಇದ್ದ, ಶ್ರೀಮಂತ್ ಪಾಟೀಲ್ ಮಗ. ಓಕೆ, ಇದು ಸಿದ್ದರಾಮಯ್ಯನವರು ಆಗಿರುವಂತಹ ಘಟನೆಯನ್ನ ಮೆಲುಕು ಹಾಕ್ತಾ ಇದ್ದಾರೆ. ಅವ್ರು ಹೇಳಿರುವಂತಹ ಕೆಲಸವನ್ನ ನಾನು ಮಾಡಿಸಿಕೊಟ್ಟೆ ಅಂತ ಹೇಳಿ, ದಬಾಯಿಸಿ ಕೆಲಸವನ್ನ ಮಾಡಿಸಿಕೊಟ್ಟೆ ಅಂತ ಹೇಳಿ, ಆಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಾಗಿದ್ರು, ಅವರನ್ನ ದಬಾಯಿಸಿ ಕೆಲಸ ಮಾಡಿಕೊಟ್ಟಿದ್ದೀನಿ ಅಂತೇಳಿ, ನಾವ್ಯಾವ ಒತ್ತಡ ಹಾಕ್ತಿಲ್ಲ ಅಂತ ಅವತ್ತು ಹೇಳ್ತಾ ಇದ್ರು ಕಾಂಗ್ರೆಸ್ನವರು. ಇವತ್ತು ನಾವು ದಬಾಯಿಸಿದ್ವಿ ಅನ್ನೋದನ್ನ ಸ್ವತಃ ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ದಾರೆ.